ಬೈಂದೂರು ತಾಲೂಕಿನ ಉಪ್ಪೊಂದದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಕಂಬತ್ಕೋಣೆ ರೈತರ ಸೇವಾ ಸಹಕಾರಿ ಸಂಘವು ಹದಿನೆಂಟು ಸಾವಿರಕ್ಕೂ ಮಿಕ್ಕಿ ಸದಸ್ಯರು ಒಂದು ಸಾವಿರ ಕೋಟಿ ರು ವ್ಯವಹಾರ ಹೊಂದಿರುವ ಪಾರದರ್ಶಕ ಸಹಕಾರಿ ಸಂಸ್ಥೆಯಾಗಿದೆ ಸಂಸ್ಥೆಯಿಂದ ಸಾಲ ಪಡೆದ ವ್ಯಕ್ತಿಯೋರ್ವರು ಮರುಪಾವತಿಯಿಂದ ತಪ್ಪಿಸಿಕೊಳ್ಳಲು ಸಾರ್ವಜನಿಕ ವಲಯದಲ್ಲಿ ಸಂಸ್ಥೆಯ ಬಗ್ಗೆಯೇ ಗೊಂದಲ ಸೃಷ್ಟಿಸುವ ವಿಫಲ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕಂಬತ್ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರಶೆಟ್ಟಿ ಹೇಳಿದ್ದಾರೆ ಅವರು ಸಂಸ್ಥೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಹರಡುತ್ತಿರುವ ಆರೋಪಗಳ ಬಗ್ಗೆ ಸ್ಪಷ್ಟೀಕರಣ ನೀಡಿ ಆರು ವರ್ಷಗಳ ಹಿಂದೆ ನಾಗರಾಜ್ ಪೂಜಾರಿ ಎಂಬ ವ್ಯಕ್ತಿ ತನ್ನ ಕುಟುಂಬದ ಆಸ್ತಿಯನ್ನು ಅಡಮಾನವಿರಿಸಿ ಇಪ್ಪತ್ತೈದು ಲಕ್ಷ ರು ಸಾಲ ಪಡೆದು ಸ್ವಲ್ಪ ಹಣವನ್ನಷ್ಟೇ ಮರುಪಾವತಿ ಮಾಡಿದರು ಸಾಲ ಮರುಪಾವತಿಗೆ ಸಾಕಷ್ಟು ಸಮಯಾವಕಾಶವನ್ನು ಕೂಡ ನೀಡಲಾಗಿತ್ತು ಆದಾಗ್ಯೂ ಮರುಪಾವತಿಯಿಂದ ತಪ್ಪಿಸಿಕೊಳ್ಳಲು ಸಂಸ್ಥೆಯ ವಿರುದ್ಧವೇ ಇಲಾಖೆಗಳಿಗೆ ದೂರು ನೀಡಿದರು ಸಹಕಾರಿ ಇಲಾಖೆಯಲ್ಲಿ ಎಲ್ಲ ಹಂತದ ತನಿಖೆ ನಡೆದು ಸಂಸ್ಥೆಯ ದಾಖಲೆ ಪತ್ರಗಳು ಕ್ರಮಬದ್ಧವಾಗಿರುವ ಬಗ್ಗೆ ವರದಿ ಬಂದಿದೆ ಈಗ ಅದರ ಆದೇಶದ ವಿರುದ್ಧವೇ ಹೋಗಿದ್ದು ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಈ ಬಗ್ಗೆ ಪೊಲೀಸರಿಗೂ ದೂರು ನೀಡಲಾಗಿದೆ ಸಂಘದ ಆಡಳಿತ ಮಂಡಳಿಯಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಸಂಘದ ಸದಸ್ಯರು ಅಪಪ್ರಚಾರಗಳಿಗೆ ಕಿವಿಗೊಡುವ ಅಗತ್ಯವಿಲ್ಲ ಸಂಸ್ಥೆ ಬಲಿಷ್ಠವಾಗಿದ್ದು ಸಹಕಾರಿ ನಿಯಮಗಳಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರಶೆಟ್ಟಿ ತಿಳಿಸಿದ್ದಾರೆ ಈ ವೇಳೆ ಸಂಘದ ಉಪಾಧ್ಯಕ್ಷ ಈಶ್ವರ ಹಕಲತೋಡು ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಷ್ಣು ಆರ್ ಹಾಗೂ ಹಿರಿಯ ಪ್ರಬಂಧಕ ಚಂದ್ರಯ್ಯ ಶೆಟ್ಟಿ ಉಪಸ್ಥಿತರಿದ್ದರು ಸಹಕಾರಿ ಬಂಧುಗಳಿಗೆ ವಂದನೆಗಳು ಕಳೆದ ಹತ್ತು ಹದಿನೈದು ದಿವಸಗಳಿಂದ ನಮ್ಮ ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ನಾಗರಾಜ ಪೂಜಾರಿ ಎನ್ನುವರು ಒಂದು ವೆಬ್ ಚಾನೆಲ್ಗಳ ಮೂಲಕ ಮಾನಹಾನಿಕರವಾದಂತಹ ವಿಚಾರಗಳನ್ನು ನಮ್ಮ ಸಂಘದ ಬಗ್ಗೆ ಪ್ರಚಾರಪಡಿಸಿರುತ್ತಾರೆ ಬಹುಶಃ ಅನೇಕ ನಮ್ಮ ಸದಸ್ಯರುಗಳು ಹಾಗೆ ಜಿಲ್ಲೆಯ ಸಹಕಾರಿಗಳು ನನ್ನನ್ನು ಸಂಪರ್ಕಿಸಿ ಈ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡುವುದು ಒಳ್ಳೆಯದು ಅಂತ ಹೇಳುವಂಥ ಅಭಿಪ್ರಾಯ ಹೇಳಿದ ಮೇಲೆಗೆ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ಬಹುಶಃ ನಮ್ಮ ಈ ಸಂಸ್ಥೆ ಸುಮಾರು ಒಂದು ಸಾವಿರ ಕೋಟಿ ವ್ಯವಹಾರ ಮಾಡತಕ್ಕಂಥ ಸುಮಾರು ನೂರ ಅರವತ್ತೈದು ಕೋಟಿ ಸಾಲವನ್ನು ಕೊಟ್ಟಿರುವಂತಹ ಹದಿನೆಂಟು ಸಾವಿರಕ್ಕೂ ಮಿಕ್ಕಿ ಸದಸ್ಯರು ವ್ಯವಹಾರ ಮಾಡತಕ್ಕಂತಹ ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿರ್ತದೆ ಬಹುಶಃ ಈ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ವ್ಯವಹಾರ ಮಾಡ್ತಕ್ಕಂಥ ನಮ್ಮ ಸದಸ್ಯ ಬಂಧುಗಳಿಗೆ ಇಲ್ಲಿ ವ್ಯವಹಾರ ನಡೀತದೆ ಹೇಗೆ ನಡೀತದೆ ಅಂತ ಹೇಳುವಂಥ ಒಂದು ಕಲ್ಪನೆ ಇದೆ ಬಹಳ ಬಲಿಷ್ಠವಾದಂಥ ನಮ್ಮ ಸಂಘ ಅದೇ ರೀತಿಯಲ್ಲಿ ಬ್ಯಾಂಕಿಂಗಿನ ಬಲಿಷ್ಠ ಸ್ಟ್ರಕ್ಚರ್ಗಳನ್ನು ಹೊಂದಿದೆ ಒಬ್ಬ ಸದಸ್ಯ ಸಾಲಕ್ಕೆ ಬಂದರೆ ಬಹುಶಃ ಅವನನ್ನು ನಾವು ನಮ್ಮ ಕಚೇರಿಯಲ್ಲಿ ಅಧ್ಯಕ್ಷರ ಕೊಠಡಿ ಈ ಥರ ಕೊಠಡಿಯಲ್ಲಿ ಕೊಲ್ಲಿರಿಸಿ ಅವನಿಂದ ಕನ್ಸಲ್ಟೆನ್ಸಿ ಮಾಡಿ ಆ ತದನಂತರದಲ್ಲಿ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಈ ಸ್ಕ್ರೂಟಿನಿ ಆಗುವಂಥ ಒಂದು ವ್ಯವಸ್ಥೆ ನಮ್ಮ ಬ್ಯಾಂಕಿನಲ್ಲಿದೆ ಏನು ಸಾಲ ವಿಭಾಗಕ್ಕೆ ಹೋದ ಮೇಲೆ ಅಲ್ಲಿ ಕೇಸರ್ಕರ್ಗಳು ಅಲ್ಲಿ ಮ್ಯಾನೇಜರ್ಗಳಿದ್ದಾರೆ ಅಲ್ಲಿ ಅರ್ಜಿಯನ್ನು ತಕೊಂಡು ತದನಂತರದಲ್ಲಿ ಅದು ಆಡಳಿತ ವಿಭಾಗಕ್ಕೆ ಹೋಗ್ತದೆ ಆಡಳಿತ ವಿಭಾಗದಲ್ಲಿಯೂ ಕೂಡ ಅದನ್ನು ಪರಿಶೀಲನೆ ಮಾಡಿ ಅದು ಸಾಲ ಸಮಿತಿ ಸಭೆಗೆ ಜೊತೆಯಲ್ಲಿ ಆಡಳಿತ ಮಂಡಳಿ ಸಭೆಯಲ್ಲಿ ಮಂಜೂರಾತಿಯನ್ನು ಪಡೆದು ಪುನಃ ಏನು ಎಡ್ಮಿನ್ ಆಡಳಿತ ವಿಭಾಗಕ್ಕೆ ಹೋಗಿ ತದನಂತರದಲ್ಲಿ ಸಾಲ ವಿಭಾಗಕ್ಕೆ ಹೋಗಿ ಆ ನಂತರದಲ್ಲಿ ಅದು ಬ್ಯಾಂಕಿಂಗ್ ವಿಭಾಗಕ್ಕೆ ಹೋಗ್ತದೆ ಸುಮಾರು ಮೂವತ್ತರಿಂದ ನಲವತ್ತು ಜನ ಕೆಲಸ ನಿರ್ವಹಿಸಿರುವಂಥ ಸಂಸ್ಥೆಯಲ್ಲಿ ಬಹುಶಃ ಆಡಳಿತ ನಿರ್ದೇಶಕ ಅಧ್ಯಕ್ಷ ಅಥವಾ ಇನ್ನಿತರ ಅಧಿಕಾರಿಗಳಿಗೆ ಆಡಳಿತ ಮಂಡಳಿ ಸದಸ್ಯರಿಗೆ ಯಾವುದೇ ಕಾರಣಕ್ಕೂ ಹಣದ ನಿರ್ವಹಣೆಯ ವ್ಯವಸ್ಥೆಗಳು ಇಲ್ಲಿ ಇರುವುದಿಲ್ಲ ಬಹುಶಃ ಅಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾರೆ ಒಂದು ಮೂರನೇ ಎರಡು ಇಬ್ಬರು ಅಧಿಕಾರಿಗಳಿರ್ತಾರೆ ಮತ್ತು ಎರಡು ಮೂರು ಜನ ಕೇಸ್ ವರ್ಕರ್ಗಳಿರ್ತಾರೆ ಎಲ್ಲ ನಗದು ನಿರ್ವಹಣೆ ಚೆಕ್ ವಿತರಣೆ ಎಸ್ ವಿತರಣೆ ಬಹುಶಃ ಬ್ಯಾಂಕಿಂಗ್ ವ್ಯವಸ್ಥೆ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅದು ನಡೀತಾ ಇರ್ತದೆ ಅಂತ ಹೇಳುವಂಥದ್ದನ್ನು ಗಮನಕ್ಕೆ ತರ್ತೇನೆ ಈ ನಾಗರಾಜ್ ಪೂಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟು ಅವರು ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಸಾಲವನ್ನು ಮಾಡ್ತಾರೆ ಅವರು ಹೇಳುವಾಗೆ ಅವರ ಅಜ್ಜಿಗೆ ಇನ್ನೊಂದು ಸಾಲ ಇತ್ತು ಅದು ಕೂಡ ಸತ್ಯ ಅದು ಒಂದು ವರ್ಷದ ಹಿಂದೆ ಪಡೆದಂಥ ಸಾಲ ಆ ಸಾಲಕ್ಕೆ ಪರಮೇಶ್ವರಿ ಅವರ ಮಗಳು ಹಾಗೆ ಹಿರಿಯ ಪೂಜಾರಿ ಸನ್ ಆಫ್ ಅಣ್ಣಪ್ಪ ಬಹುಶಃ ಇವರು ಜಾಮೀನ್ದಾರರಾಗಿರ್ತಾರೆ ಅದಾದ ಒಂದು ವರ್ಷದಲ್ಲಿ ಸು ಸರಿಸುಮಾರು ಒಂದು ವರ್ಷದ ಸ ನಂತರದಲ್ಲಿ ಈ ದೊಡ್ಡ ಸಾಲವನ್ನು ಅವರು ಮಾಡಿರ್ತಾರೆ ನಾನು ಕೂಡ ಹಲವು ಬಾರಿ ನಮ್ಮಲ್ಲಿ ಇಲ್ಲಿ ನನ್ನ ಆಡಳಿತ ಕಚೇರಿಯಲ್ಲಿ ಅಧ್ಯಕ್ಷರ ಕೊಠಡಿಯಲ್ಲಿ ಭೇಟಿ ಮಾಡಿದ್ದಾರೆ ನಮ್ಮ ಮನೆಗೂ ಕೂಡ ಈ ಸಾಲ ಸಂದರ್ಭದಲ್ಲಿ ಮೂರ್ನಾಲ್ಕು ಬಾರಿ ಮನೆಗೆ ಬಂದು ಕೂಡ ಭೇಟಿ ಮಾಡಿರುತ್ತದೆ ಬಹುಶಃ ನಾವು ತುಂಬ ಅದಕ್ಕೆ ಆ ಬಗ್ಗೆ ಪರಿಶೀಲನೆ ಮಾಡಿ ಸಾಲವನ್ನು ವಿತರಣೆ ಮಾಡಿದ್ದೇವೆ ಬಹುಶಃ ಈ ಸಾಲ ವಿತರಣೆಯ ಸಂದರ್ಭದಲ್ಲಿ ಸುಮಾರು ನಾಲ್ಕು ವರ್ಷ ತನಕ ಅವರು ಸ್ವಲ್ಪ ಮೂರು ಮೂರುವರೆ ಲಕ್ಷ ರೂಪಾಯಿ ಹಣವನ್ನು ಮರುಪಾವತಿ ಮಾಡಿರ್ತಾರೆ ಅನೇಕ ಬಾರಿ ನಾವು ಅವರಿಗೆ ನೋಟಿಸ್ ಮಾಡಿದ್ದೇವೆ ನಮ್ಮ ವಸೂಲಾತಿ ಅಧಿಕಾರಿಗಳು ಅವರ ಮನೆಗೆ ಹೋಗಿ ಸಹಿ ತಗೊಂಡು ಬಂದಂಥ ದಾಖಲೆಗಳಿದೆ ಬಹುಶಃ ಇದೆಲ್ಲದರ ಮಧ್ಯೆಯೂ ಕೂಡ ಕೊನೆಯಲ್ಲಿ ಒಮ್ಮೆ ನಮ್ಮ ಅಲ್ಲಿ ಆ ಭಾಗದ ತಾಲೂಕು ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿದ್ದಂಥವರು ಅವರು ಸಂಪರ್ಕಿಸಿ ಅವರಿಗೆ ಲೀಗಲ್ ಆ್ಯಕ್ಷನ್ಗೆ ಸ್ವಲ್ಪ ಅವಕಾಶ ಕೊಡಿ ನೀವು ಸ್ವಲ್ಪ ಸಮಯ ಅವಕಾಶ ಕೊಡಿ ಅಂತ ಕೋರಿಕೊಂಡಿರ್ತಾರೆ ಇದು ಸುಮಾರು ಎರಡು ವರ್ಷದ ಹಿಂದೆ ಬಹುಶಃ ಅನೇಕ ಬಾರಿ ವಸೂಲಾತಿ ಸಂದರ್ಭದಲ್ಲಿ ಕೂಡ ಮನೆಗೆ ಬಂದು ಈ ಹುಡುಗ ಹತ್ರ ರಿಕ್ವೆಸ್ಟ್ ಇದ್ದ ಸ್ವಲ್ಪ ಸಮಯಾವಕಾಶ ಕೊಡಿ ಅಂಥೇಳಿ ಬಹುಶಃ ಆ ನಾಲ್ಕು ವರ್ಷದ ಮಧ್ಯದಲ್ಲಿ ಇದು ನನಗೆ ಸಿಕ್ಕಿಲ್ಲ ಇದಿನ್ಯಾರೋ ಪಡೆದಿದ್ದಾರೆ ಇದು ನನಗೆ ಕೊಟ್ಟೇ ಇಲ್ಲ ಬ್ಯಾಂಕಿನವರು ಅಂತ ಹೇಳುವಂಥ ವಿಚಾರವನ್ನು ನಮ್ಮ ವಸೂಲ ಮನೆಗೆ ಹೋದಂಥ ಅಧಿಕಾರಿಗಳ ಅಧಿಕಾರಿಗಳಾಗಲಿ ಅಥವಾ ತದನಂತರದಲ್ಲಿ ನನಗೆ ಅನೇಕ ಒಂದು ಎರಡು ಮೂರು ಬಾರಿ ಮನೆಗೆ ಬಂದು ಕೇಳಿದಂಥ ಸಂದರ್ಭಗಳಲ್ಲಾಗಲಿ ಯಾವುದೇ ವಿಚಾರ ಹೇಳಿರುವುದಿಲ್ಲ ಒಮ್ಮೆ ಶ್ಯಾಮಲಾ ಭಂಡಾರಿಯವರನ್ನು ಅವರ ಮನೆಯ ಕುಟುಂಬದ ಮಹಿಳಾ ಸದಸ್ಯರು ಹೋಗಿ ಭೇಟಿ ಆಗ್ತಾರೆ ನಮ್ಮ ಮನೆ ಕಳಿಸ್ತಾರೆ ಆ ಹೆಂಗಸರನ್ನು ನಾನು ಅವ್ರ ಹತ್ರ ಮಾತಾಡಿದೆ ಮಾತಾಡುವಾಗ ಈ ವಿಚಾರಗಳನ್ನು ಏನು ದಿನೇಶ್ ಮಗುವೀರ ಅನ್ನೋವರ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರ್ತಾರೆ ಅವರು ವ್ಯವಹಾರ ಸಂಬಂಧ ತಗೊಂಡಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೇನೆ ನೋಡು ಅವ್ರ ಹತ್ರ ವಿಚಾರ ಮಾಡ್ತೇನೆ ಯಾವುದು ಕರೆಸ್ತೀನಿ ನಮ್ಮ ಸದಸ್ಯರಾಗಿದ್ದಾರೆ ಕರೆದು ವಿಚಾರ ಮಾಡುವ ಅಂತ ಹೇಳಿದ ಮೇಲೆ ಅವರು ಪುನಃ ನಮ್ಮನ್ನು ಸಂಪರ್ಕಿಸಿಲ್ಲ ಬಹುಶಃ ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಅಂದರೆ ಈ ರೀತಿಯ ಘಟನೆಗಳು ಅವರು ಗಮನಕ್ಕೆ ಬಾರದಿದ್ದರೆ ಹದಿಮೂರು ಜನ ನಿರ್ದೇಶಕರು ನಾವಿದ್ದೇವೆ ಇಲ್ಲಿ ಮಂಡಳಿಯ ಅಧ್ಯಕ್ಷರಿದ್ದಾರೆ ಜೊತೆಯಲ್ಲಿ ಅವರ ಊರಿನ ಮನೆಯ ಸಮೀಪ ನೂರಿನ್ನೂರು ಮೀಟ್ರ್ ದೂರದಲ್ಲಿಯೇ ನಮ್ಮ ಉಪಾಧ್ಯಕ್ಷರಾದಂಥ ಈಶ್ವರ ಕಲ್ತೋಡರಿದ್ದಾರೆ ಗುರ್ರಾಜ ಇದ್ದಾರೆ ಬಹುಶಃ ಹದಿಮೂರು ಜನ ನಿರ್ದೇಶಕರುಗಳು ನಾವಿದ್ದೇವೆ ಯಾರೊಬ್ಬರ ಗನ ಗಮನಕ್ಕೂ ಕೂಡ ಈ ವಿಚಾರವನ್ನು ಈವರೆಗೆ ಅವರು ತಂದಿಲ್ಲ ಆದರೆ ಹಲವಾರು ದೂರುಗಳನ್ನು ಅವರು ನೀಡಿರ್ತಾರೆ ಸಹಕಾರಿ ಎ ಆರ್ ಉಪನಿಬಂಧಕರು ಸಹಾಯಕ ನಿಬಂಧಕರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಬ್ಯಾಂಕಿಗೆ ಅದೇ ರೀತಿ ಸಹಕಾರಿ ಸಂಘಗಳ ಉಪನಿಬಂಧಕರು ವಲಯ ನಾಲ್ಕು ಬೆಂಗಳೂರು ಕರ್ನಾಟಕ ಮಾನವ ಮಾಹಿತಿ ಹಕ್ಕು ಅಧಿಕಾರಿಗಳು ಅದರ ಜೊತೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅರ್ಜಿಯನ್ನು ಬರೆದು ಎಲ್ಲ ತನಿಖೆಗಳು ಆಗಿ ಅವರು ಈ ಎಲ್ಲ ದಾಖಲೆ ಪತ್ರಗಳು ಸಾಲ ಪತ್ರಗಳು ಕ್ರಮಬದ್ಧವಾಗಿದೆ ತಮ್ಮ ವರದಿಗಳಲ್ಲಿ ತಿಳಿಸಿರ್ತಾರೆ ಬಹುಶಃ ಈ ಸಂದರ್ಭ ಹೇಗಿದೆ ಅಂತಂದರೆ ಈ ನಾಗರಾಜ ಪೂಜಾರಿಯವರು ಸಾಲವನ್ನು ಮರುಪಾವತಿ ಮಾಡದಂಥ ಪರಿಸ್ಥಿತಿಗೆ ಮುಟ್ಟಿದಂಥ ಸಂದರ್ಭದಲ್ಲಿ ಈ ರೀತಿ ಹೇಳ್ತಾರೆ ಅಂತ ಹೇಳುವಂಥದ್ದು ನಮ್ಮ ನನ್ನ ಭಾವನೆ ಬಹುಶಃ ಏನಿದ್ರೂ ಕೂಡ ಒಂದು ನ್ಯಾಯಾಲಯ ಒಂದು ತೀರ್ಪನ್ನು ಡಿಕ್ರಿಯನ್ನು ಇದನ್ನೆಲ್ಲ ಪರಿಶೀಲಿಸಿ ಕೊಟ್ಟಿರ್ತದೆ ನ್ಯಾಯಾಲಯದ ಕೊಟ್ಟನ್ನ ತೀರ್ಪನ್ನು ನ್ಯಾಯಾಲಯದಲ್ಲಿಯೇ ಪ್ರಶ್ನೆ ಮಾಡಬೇಕು ಹೊರತು ಬಹುಶಃ ಇಂತಹ ಮಾಧ್ಯಮಗಳ ಮೂಲಕ ಅವರು ಮ ನಮ್ಮ ಸಂಸ್ಥೆಯ ಬಗ್ಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂಥ ಮೋಹನ್ ಪೂಜಾರಿಯವರ ಬಗ್ಗೆ ಮಾಡಿರುವಂಥದ್ದು ಖಂಡನಾರ್ಹ ಮತ್ತು ನಮ್ಮ ವ್ಯವಹಾರಕ್ಕೂ ಕೂಡ ಧಕ್ಕೆ ಬರ್ತದೆ ಅಂತ ಹೇಳುವಂಥ ರೀತಿಯಿಂದ ಬಹುಶಃ ನಾವು ಈಗಾಗಲೇ ನಮ್ಮ ಕಾನೂನು ಸಲಹೆಗಾರರ ಮೂಲಕ ಆ ಬಗ್ಗೆ ಕಾನೂನು ಕ್ರಮಗಳು ಅದೇ ರೀತಿ ಬೈಂದೂರು ಆರಕ್ಷಕ ಠಾಣೆಯಲ್ಲಿ ಈಗಾಗಲೇ ದೂರನ್ನು ದಾಖಲಿಸ್ತೇವೆ ಬಹುಶಃ ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ವಸೂಲಾತಿಯನ್ನು ಹಿಂದಾಕುವುದು ಹಾಕುವ ಪರಿಸ್ಥಿತಿ ಇದ್ದರೆ ಬಹುಶಃ ಇನ್ನೂರ ಐದು ಕೋಟಿ ರೂಪಾಯಿ ಠೇವಣಿಯನ್ನು ಹೊಂದಿದಂತಹ ಒಂದು ಸಂಸ್ಥೆ ಈ ಸಂಸ್ಥೆಯನ್ನು ಮುನ್ನಡೆಸುವಂಥ ಒಂದು ಜವಾಬ್ದಾರಿ ಆಡಳಿತ ಮಂಡಳಿಗಿದೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಏನಾದರೂ ತೊಂದರೆಗಳಿದ್ದರೆ ನಮ್ಮಲ್ಲಿ ಅವರು ಕೋರಿಕೆಯನ್ನು ಮಾಡಿದರೆ ಅವರಿಗೆ ಯಾವ ರೀತಿಯಲ್ಲಿ ಅದನ್ನು ಮರುಪಾವತಿಸಿ ಮಾಡುವಂಥದ್ದು ರೀಶೆಡ್ಯೂಲ್ ಮಾಡುವಂತ ಕೊಡ್ ಕೊಡುವಂಥದ್ದು ಅನುಕೂಲ ಮಾಡುವಂಥದ್ದು ಅನೇಕ ವಿಚಾರಗಳು ನಾವು ಹಲವಾರು ಸದಸ್ಯರಿಗೆ ಮಾಡಿದ್ದೇವೆ ಆದರೆ ಈ ರೀತಿಯಲ್ಲಿ ಮಾನಹಾನಿ ಮಾಡಿ ಸಾಲ ವಸೂಲತೆಯನ್ನು ತಡಿತೇವೆ ಅಂತ ಹೇಳಿದರೆ ಬಹುಶಃ ನಮ್ಮ ಸಂಘ ಬಲಿಷ್ಠವಾಗಿದೆ ಅದಕ್ಕೆ ಏನು ಕಾನೂನಿನ ಕ್ರಮಗಳಿದೆ ಅದನ್ನು ನಾವು ಕೈಗೊಳ್ತೇವೆ ಇದು ಈ ವೆಬ್ ಚಾನಲ್ಲು ಯಾರು ಅದರ ಪ್ರತಿನಿಧಿಗಳು ಯಾರು ಅಂತ ಹೇಳುವಂಥದ್ದನ್ನು ಕೂಡ ಅಧಿಕೃತವಾಗಿ ಇವತ್ತು ಪೊಲೀಸ್ ಇಲಾಖೆ ನಮಗೆ ತಿಳಿಯಪಡಿಸದೆ ಇರುವುದರಿಂದ ಬಹುಶಃ ಜನರಲ್ಲಿ ಗೊಂದಲಗಳನ್ನು ಉಂಟಾಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಬಹುಶಃ ನಮ್ಮ ಸಂಸ್ಥೆಯ ಮೇಲೆ ಅತೀವವಾದಂಥ ವಿಶ್ವಾಸವನ್ನು ಇವತ್ತು ಸದಸ್ಯರು ಇಟ್ಟಿರುವುದರಿಂದ ಬಹುಶಃ ಯಾವುದೇ ಕಾರಣಕ್ಕೆ ಗೊಂದಲ ಉಂಟು ಉಂಟಾಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಈ ಚಾನಲ್ ಮೂಲಕ ನಾನು ಇದ್ದೇನೆ ಬಹುಶಃ ತಮಗೆ ಯಾವುದೇ ರೀತಿಯ ತಿಳಿವಳಿಕೆ ಬೇಕಿದ್ದರೆ ಯಾವುದೇ ರೀತಿಯ ಪತ್ರಿಕೆಗಳಿರ್ಬೋದು ಇನ್ನಿತರ ಸಂಘ ಸಂಸ್ಥೆಗಳಿರ್ಬೋದು ವ್ಯಕ್ತಿಗಳಿರ್ಬೋದು ಬಹುಶಃ ಕಚೇರಿಯಲ್ಲಿ ಬಂದು ಭೇಟಿಯಾಗಿ ಮಾಹಿತಿಯನ್ನು ತಕ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ದೊಡ್ಡ ಸಾವಿರ ಕೋಟ ಸಂಸ್ಥೆಯಲ್ಲಿ ನಾವು ಇಂಥವರಿಗೆ ಸದಸ್ಯರನ್ನಾಗಿ ಮಾಡಿಕೊಂಡು ಸಾಲ ಕೊಟ್ಟ ಬಗ್ಗೆ ವಿಷಾದ ಇದೆ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ